ಜನರಕ್ಕೆ ನಾವು ಪ್ರಾಣ ಲೆಕ್ಕೆಲ್ಲ ಮಾಡ್ತಾ ಇದ್ದೀವಿ. ಜನರ ಫೋರ್ ಬ್ಲಾಕ್ ಕಾಂಪ್ಲೆಕ್ಸ್ ಅನಾಚಾರಗಳು ನಡೀತಾ ಇದೆ, ಅಕ್ರಮಗಳು ನಡೀತಾ ಇದೆ. ಅರ್ಧಂಬರ್ಧ ಕಾಂಪ್ಲೆಕ್ಸ್ ಆಗಿ ಹಾಳೆ ಬಿದ್ದ ಹಂಪೆ ಆಗಿದೆ. ಯಾವುದೇ ಫುಟ್ಪಾತ್ ಅಲ್ಲಿ ಅಂಗಡಿಗಳು ಇರಲಿಲ್ಲ, ಅಕ್ರಮವಾಗಿ ಅಂಗಡಿಗಳು ಹಾಕೊಂಡಿದ್ದಾರೆ. ಇದೆಲ್ಲ ತೆಗೆಸಿ ಜಯನಗರ ಕಾಂಪ್ಲೆಕ್ಸ್ ಅನ್ನು ಬಹಳ ಸುಂದರವನ್ನಾಗಿ ಮಾಡಬೇಕು, ಜಯನಗರ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೀವಿ. ಜಯನಗರವನ್ನು ಪ್ರೀತಿಸುವ ಜನ ಜಾಸ್ತಿ ಇದ್ದಾರೆ. ಎಲ್ಲಿದ್ದೀರಾ ಅಂದ್ರೆ ಜಯನಗರ ಅಂತ. ಅದು ಇವತ್ತು ಅವ್ಯವಸ್ಥೆ ಆಗಿದೆ. ಜಯನಗರ ಕ್ಷೇತ್ರದ ಜನಗಳು ಕೂಡ ರಾಮಮೂರ್ತಿ ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ನನ್ನ ಮನೆ ಇರೋದಿಲ್ಲ, ಫೋರ್ ಬ್ಲಾಕ್ ಅಲ್ಲಿ. ಇವತ್ತು ಶಾಸಕರ ಮನೆ ಎಲ್ಲಿದೆ ಕೇಳಿ, ಯಾರು ಜನಗಳು ಕೇಳಿ, ಎಲ್ಲೋ ದೂರದಿಂದ 10-15 kilometers ಇಂದ ಬರ್ತಾರೆ. ಶಾಸಕರು ಕೈಗೆ ಸಿಗ್ಬೇಕು, ಫೋನಿಗೆ ಸಿಗ್ಬೇಕು. ಎಲ್ಲಾ ಕಡೆ ನೀವು ನೋಡ್ತಾ ಇದ್ರೆ ನೀವು ಪ್ರಚಂಡ ಬಹುಮತ ಸಿಗ್ತಾ ಇದೆ ಸರ್. ನಾವು ಗೆಲ್ತೀವಿ 100 kilometers. ಎಷ್ಟು ಹೇಳಬೇಕು ಸರ್ ನಿಮ್ಗೆ ಸರ್? 15 ಲೀಡಿಂಗ್ ಅಲ್ಲಿ ಗೆಲ್ತೀವಿ. ಮೋದಿ ಬರ್ತಾರ, ಮೋದಿ ರ್ಯಾಲಿಗೆ ಪ್ಲಾನ್ ಮಾಡ್ತಿದ್ದೀರಾ? 6ನೇ ತಾರೀಕು ಜಯನಗರ 4 kilometers ರ್ಯಾಲಿ ಮಾಡ್ತಾ ಇದ್ದಾರೆ. ಮೋದಿ ಬಂದ್ಮೇಲೆ ರಾವಣೆ ಬೇರೆ. ರಾಹುಲ್ ಗಾಂಧಿ ಬಂದ್ರು ಅವ್ರ ಕಾಲಕ್ಕಿದ ಕಡೆ ಏನಾದ್ರು ಗೊತ್ತಿದೆಯಲ್ಲ ನಿಮ್ಗೆ. ರಾಹುಲ್ ಗಾಂಧಿ ಜಯನಗರಕ್ಕೆ ಕಾಂಗ್ರೆಸ್ ಪರ್ವ ಬಂದಿದ್ದಾರೆ, ಮೋದಿ ಅವರು ಬಿಜೆಪಿ ಪರವಾಗಿ ರಾಮಮೂರ್ತಿ ಪರ್ವ ಬರ್ತಾರೆ. ನಾವು ಕೂಡ ಬಡವರಿಗೆ ಗೋಸ್ಕರ ಉಚಿತವಾಗಿ ಹಾಲು ಕೊಡುವಂತದ್ದು, ಆಸ್ಪತ್ರೆ ಇರ್ಬೋದು, ಬಸ್ ಸೌಕರ್ಯ ಇರ್ಬೋದು, ನಾವೆಲ್ಲ ಕೂಡ ಮಾಡಿದೀವಿ, ಮಾಡಿ ತೋರಿಸ್ತೀವಿ ಸರ್. ಎಷ್ಟು ಗೆಲ್ಬೋದು ಬಿಜೆಪಿ? 24 ಕ್ಷೇತ್ರ ನಾವು ಗೆಲ್ತೀವಿ ಸರ್. 24 ಕ್ಷೇತ್ರ ಗೆಲ್ತೀವಿ. ಕರ್ನಾಟಕ ಮತ್ತೆ ನಾವು ಅಧಿಕಾರಕ್ಕೆ ನಾವು ಬರ್ತೀವಿ. 125 ಸೀಟ್ ಬರ್ತಾ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ನಾವು ಆಗ್ಲೇ ಮಾತಾಡ್ತಿದ್ವಿ ಕಾರ್ನಲ್ಲಿ ಸಿ ಕೆ ರಾಮಮೂರ್ತಿ ಅವರನ್ನ. ಸೊ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರೆ ಜಯನಗರದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಕೆಲವೊಂದಿಷ್ಟು ಜಯನಗರ ಕನಸಿನ ಜಯನಗರ ಅಂದ್ಬಿಟ್ಟು ಕೆಲವೊಂದಿಷ್ಟು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಜಯನಗರ ಕಾಂಪ್ಲೆಕ್ಸ್ನ ಅಭಿವೃದ್ಧಿ ಆಗಿರ್ಬೋದು, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಿಕ್ಷಣ, ಸ್ಲಮ್ಗಳ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಅವರು ತಮ್ಮದೇ ಆದಂಥ ಒಂದು ಭರವಸೆಗಳನ್ನು, ಆಶ್ವಾಸನೆಯನ್ನು ಜಯನಗರ ಜನತೆ ಕೊಡ್ತಾ ಇದ್ದಾರೆ. ಇನ್ನು ನೋಡ್ತಿರ್ಬೋದು ಎಲ್ಲ ಕಡೆ ಅಂಗಡಿಗಳು ಮತ್ತು ಮನೆಗಳಲ್ಲಿ ಎಲ್ಲ ಪೂರ್ತಿ ಮನೆ ಮನೆಗೆ ಹೋಗಿ ಎಲ್ಲ ಪೂರ್ತಿ ಶಾಪಿಂಗ್ ಎಲ್ಲ ಅಂಗಡಿಗಳಿಗೆ ಹೋಗಿ ಎಲ್ಲರನ್ನ ಭೇಟಿಯಾಗಿ ಸ್ವತಃ ಅವರೇ ಜನರನ್ನು ಪರಿಚಯ ಮಾಡಿಕೊಂಡು ಮಾತುಕತೆ ನಡೆಸಿ ಬಿಜೆಪಿಗೆ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಅಂಗಡಿ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಎಲ್ಲೇ ಆಗಲಿ ಸ್ವತಃ ಸಿ ಕೆ ರಾಮಮೂರ್ತಿ ಅವರೇ ಹೋಗಿ ಓಟನ್ನು ಕೇಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ರ ದೃಶ್ಯಗಳಲ್ಲಿ ಜಯನಗರದ ಎಲ್ಲ ಅಂಗಡಿಗಳಿಗೆ ಮನೆಗಳಿಗೆ ಅವರೇ ಹೋಗಿ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಿದ್ರೆ ದೃಶ್ಯಗಳಲ್ಲಿ ಸಾಕಷ್ಟು ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಸರ್ ನಮಸ್ತೆ, ನಾವು ಆಗಲೇ ಮಾತಾಡ್ತಿದ್ವಿ. ಸೊ ಗೆದ್ದೇ ಗೆಲ್ಲೋ ವಿಶ್ವಾಸನ ವ್ಯಕ್ತಪಡ್ತಾ ಇದ್ರೆ ನೀವು. ಸೊ ಕೆಲವೊಂದಿಷ್ಟು ನೋಡಿದ್ರೆ ನಿಮ್ಮ ಪ್ರಣಾಳಿಕೆ ನೀವೇ ಒಂದು ಮಾಡಿದ್ರ, ಏನು ಮಾಡ್ತೀರಾ ಜಯನಗರಕ್ಕೆ? ಸರಿ ಸರಿ, ಇವಾಗ ಜಯನಗರಕ್ಕೆ ನಾವು ಪ್ರಣಾಳಿಕೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಯನಗರ ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು ಜಯನಗರ ಫೋರ್ ಬ್ಲಾಕ್ ಕಾಂಪ್ಲೆಕ್ಸು, ಇವತ್ತಿನ ಪರಿಸ್ಥಿತಿ ಕಾಂಪ್ಲೆಕ್ಸ್ ಯಾವ ಥರ ಇದೆ? ಅನಾಚಾರಗಳು ನಡೀತಾ ಇದೆ, ಅಕ್ರಮಗಳು ನಡೀತಾ ಇದೆ. ಈಗ ಆಲ್ರೆಡಿ ಅರ್ಧಂಬರ್ಧ ಕಾಂಪ್ಲೆಕ್ಸ್ ಆಗಿ ಹಾಳೆ ಬಿದ್ದ ಹಂಪೆ ಆಗಿದೆ. ಈ ದೃಷ್ಟಿಯಿಂದ ನಮ್ಮ ಪ್ರಥಮ ಆದ್ಯತೆ ಜಯನಗರಲ್ಲಿ ಆ ಕಾಂಪ್ಲೆಕ್ಸ್ ಒಂದು ಹಿಸ್ಟ್ರಿ ಇತ್ತು, ನಾಗರಿಕರು ಬಂದು ಕೂತ್ಕೊಳ್ಳೋರು, ಯಾವುದೇ ಫುಟ್ಪಾತಲ್ಲಿ ಅಂಗಡಿಗಳು ಇರಲಿಲ್ಲ, ಅಕ್ರಮವಾಗಿ ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ಇದೆಲ್ಲ ತೆಗೆಸಿ ಜಯನಗರ ಕಾಂಪ್ಲೆಕ್ಸನ್ನು ಭಾಳ ಸುಂದರವನ್ನಾಗಿ ಮಾಡಬೇಕು, ಜಯನಗರ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೀವಿ. ಎರಡನೇದು ಕಸದ ಸಿಕ್ಕಾಪಟ್ಟೆ ಕಸಗಳ ಸಮಸ್ಯೆ ಇದೆ, ಅದಕ್ಕೆ ಗಮನ ಕೊಡುವಂಥ ಕೆಲಸ. ಇಡೀ ಜಯನಗರದಲ್ಲಿ ಎಲ್ಲ ಈಗ ಯಾರ್ಯಾರು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಕಮರ್ಷಿಯಲ್ಗಳು ತಗೊಂಡು ಅದನ್ನು ಎಲ್ಲೋ ಒಂದು ಕಡೆ ಬಿಸಾಕ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕಸ ಸಮಸ್ಯೆಗಳಾಗ್ತಾಯಿದೆ. ಮೂರನೇದು ನಮ್ಮ ಇದರಲ್ಲಿ ಹಾಸ್ಪಿಟ್ಲು, ಅದನ್ನು ಒಂದು ಜಯನಗರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಾಡಬೇಕು ಅಂತ ಇದ್ದೀವಿ. ಇದಾದಮೇಲೆ ನಮ್ಮಲ್ಲಿ ಮುಂದಿನ ಉದ್ದೇಶ ಏನು ಅಂತಂದರೆ ಇಡೀ ಮಹಿಳೆಯರ ಭದ್ರತೆಗೆ ಇಡೀ ಎಲ್ಲ ಪಾರ್ಕ್ಗಳಲ್ಲಿ ಆಟದ ಮೈದಾನದಲ್ಲಿ CCTVಯನ್ನು ಅಳವಡಿಸ್ಬೇಕು ಅಂತ ಒಂದು ಮಾಡ್ತಾ ಇದೆ. ಒಟ್ಟಾರೆ ಜಯನಗರ ಕ್ಲೀನಾಗಿರಬೇಕು, ನೀಟಾಗಿರಬೇಕು, ಹಸಿರು ಜಯನಗರವನ್ನಾಗಬೇಕು ಅಂತ ಮಾಡಿದ್ವಿ. ಇದಾದಮೇಲೆ 24/7 ಒಂದು ಯಾವ್ದಾರ ಒಂದು ಇದು ಮಾಡಿ ಏನೋ ಒಂದು ನಮ್ಮ ಕಚೇರಿಯಿಂದ 24 ಗಂಟೆ ಒಂದು ದೂರವಾಣಿ ಸೌಲಭ್ಯನ ಇಪ್ಪ ಮಾಡಿ ಯಾರ್ಯಾರು ಏನೋ ಸಮಸ್ಯೆ ಆಯಿತು ಅಂತಂದರೆ ಫೋನ್ ಮಾಡಿದ್ರೆ ಆ ಬರೀ 24 ಗಂಟೆ ಒಳಗಡೆ ಆ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ರೂಮ್ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಡೀ ನಮ್ಮೆಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಎಲ್ಲ ಸೇರಿಕೊಂಡು ನಮ್ಮ ಜಯನಗರವನ್ನು ಪ್ರೀತಿಸುವ ಜನ ಜಾಸ್ತಿ ಇದ್ದಾರೆ. ನಮ್ಮ ಜಯನಗರ ಅಂತಂದರೆ ಭಾಳ ಖುಷಿಯಾಗುತ್ತೆ. ಎಲ್ಲಿದ್ದೀರಾ ಅಂದ್ರೆ ಜಯನಗರ ಅಂತ. ಅದು ಇವತ್ತು ಅವ್ಯವಸ್ಥೆ ಆಗಿದೆ. ಫಾರ್ ಇನ್ಫಾರ್ಮೇಷನ್ ಹೇಳ್ತೀನಿ ಕೇಳಿ, ಜಯನಗರ ಕಾಂಪ್ಲೆಕ್ಸ್ ಇರುವಂಥ 14 ವ್ಯಾಪಾರಸ್ಥರು ಅಂಗಡಿ ಮಾಲೀಕ ಕೆಲಸ ಮಾಡೋವಂಥವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ವಿಜಯಕುಮಾರ್ ಮಾಡಿರೋಂಥ 1/2 ಕಾಂಪ್ಲೆಕ್ಸು ಯಾವ ಥರ ಇವಾಗ ರೆಡಿ ಇದೆ? ಇನ್ನು 1/2 ಕಾಂಪ್ಲೆಕ್ಸ್ ಏನಾಯಿತು? ಆ ಹಣ ಎಲ್ಲೋಯ್ತು? ಯಾವುದಕ್ಕೆ ಸರ್ಕಾರಕ್ಕೆ ವಾಪಸ್ ಹೋಯಿತು? ಈ ಜವಾಬ್ದಾರಿ ಯಾರು?
ಎಲ್ಲ ಅಂಗಡಿಗಳನ್ನ ಮಾರ್ಕೊಂಡಿದ್ದಾರೆ, ಸಿಕ್ಕ ಸಿಕ್ಕದವ್ರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ನಾ ಹಿಂದೆ ಅವತ್ತಿನ ಮಾಜಿ ಕಾರ್ಪೊರೇಟರ್ ನಾಗರಾಜ್ ಮೇಲೆ, ಕಾರ್ಪೊರೇಟ್ ನಾಗರಾಜ್ ಮೇಲೆ ಮತ್ತು ಎಲ್ಲ ಎ ಸಿಗಳ ಮೇಲೆ, ಡಿ ಸಿಗಳ ಮೇಲೆ ಮತ್ತು ಕಮಿಷನರ್ ಮೇಲೆ ಲೋಕಾಯುಕ್ತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಈಗಾಗಲೇ ಸುಮಾರು ಜನ ಹೈಕೋರ್ಟ್ಗೆ ಹೋಗಿದ್ದಾರೆ, ಅಕ್ರಮವಾಗಿದೆ, ಲಕ್ಷಾಂತರ ರೂಪಾಯಿ ತೊಗೊಂಡು ಅಂಗಡಿ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತ ಪಬ್ಲಿಕ್ ಇದು ಸರ್, ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ? ಇದೆಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ. ಯಾರಿಗೆ ನ್ಯಾಯಸಮ್ಮತವಾಗಿ ಅಂಗಡಿ ಸಿಗಬೇಕು ಅವ್ರಿಗೆ ಮಾತಾಡಿ ಇಡೀ ನಮ್ಮ ಜಯನಗರದಲ್ಲಿ ಶಾಂತಿ ನೆಲೆಸುವ ಮಾಡ್ತೀವಿ ಸರ್. ಈಗೆಲ್ಲ ನೀವು ಕನಸಿನ ಜಯನಗರ ಬಗ್ಗೆ ಹೇಳಿದ್ರೆ ಈ ನಿಮ್ಮ ಅಂಶಗಳಿದೆ ಭರವಸೆ ಕೊಡ್ತೀವಿ ಅಂತ, ಈ ಅಂಶಗಳೆಲ್ಲ ನೀವು ಈಗ ಜಯನಗರದ ಜನರಿಗೆ ತಿಳಿಸಿದ್ದೀರಾ ಸರ್? ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ, ಮನೆ ಮನೆಗೆ ಕೊಡ್ತಾ ಇದ್ದೀವಿ, ಕೊಟ್ಟು ಮಾಡಿ ನಮ್ಮ ಜಯನಗರ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಕಾರ್ಪೊರೇಟರ್ಗಳು ಎಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ವಿಜಯಕುಮಾರ್ ಅವರ ಕನಸು ಏನಿತ್ತು ಅದನ್ನು ನಾವು ನನಸು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಮಾಡ್ತೀವಿ ಸರ್. ಸರ್, ನಾನು ನೋಡಿದೆ ಜಯನಗರ ಎಲ್ಲ ಮನೆ ಮನೆಗೆ ಹೋಗ್ತಿದ್ದೀರಾ, ಮಾತಾಡ್ತಿದ್ದೀರ, ಜನರು ಮಾತಾಡ್ತಿದ್ದೀರಾ, ಮಾತಾಡ್ಸಿ ಹಂಗೆ ಪರವಾಗಿಲ್ಲ. ಸೊ ನೋಡ್ತಾ ಇದ್ರೆ ನೀವು ಎಲ್ಲ ಪ್ರತಿ ಮನೆಗೆ ಹೋಗ್ತಿದ್ರೆ, ಪ್ರತಿ ಮನೆಯಲ್ಲೂ ಕೂಡ ನಾಗರಿಕರನ್ನು ಮಾತಾಡ್ತಿದ್ರೆ, ಮತ ಕೇಳ್ತಾ ಇದ್ದಾರೆ. ಸೊ ಅವ್ರ ಹತ್ರ ಹೆಂಗಿದೆ ರೆಸ್ಪಾನ್ಸ್ ಏನು ಸರ್? ನಾನು ನೋಡ್ತಿದ್ದೆ ಎಲ್ಲ ಮನೆ ಮನೆಗೆ ಹೋಗ್ತಿದ್ರೆ, ಎಲ್ಲ ಅಂಗಡಿಗಳಿಗೆ ಹೋಗ್ತೀರಾ, ಜನರು ಮಾತಾಡ್ತಿದ್ದೀರಾ, ರೆಸ್ಪಾನ್ಸ್ ನಿಮಗೆ? ಸರ್, ಇವ ನೀವೇ ನೋಡ್ತಾ ಇದ್ದೀರಾ, ನಮ್ಮ ಭಕ್ತರಲ್ಲಿ ನಮ್ಮ ಗೋವಿಂದ ನಾಯ್ಡವರು ಅವರು ಇದ್ದಾರೆ, ಅವರು ಪಕ್ಕದಲ್ಲಿ ಜನಪ್ರಿಯ, ಅವರು ಕಾರ್ಪೊರೇಟರ್ಗಳಾಗಿದ್ದರು, ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಎಲ್ಲ ಮನಸ್ಸನ್ನು ಗೆದ್ದಿದ್ದಾರೆ. ನಾವು ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಸರ್ ಸೋತಿದ್ದು, ಅವ್ರದೇ ಸರ್ಕಾರ ಇತ್ತು. ಈ ಸಲ ಹೆಚ್ಚಿನ ಬಹುಮತದಿಂದ ಬರ್ತೀವಿ. ಇವತ್ತಿನ ಶಾಸಕರು ಯಾವ ಥರ ಇರಬೇಕು ಅಂತ ನಮ್ಮ ವಿಜಯಕುಮಾರ್ ಹೇಳ್ಕೊಟ್ಟಿದ್ದಾರೆ, ಅದೇ ಥರ ನಾವು ನಡ್ಕೊತೀವಿ. ಜಯನಗರ ಕ್ಷೇತ್ರದ ಜನಗಳು ಕೂಡ ರಾಮಮೂರ್ತಿ ಅವರು ಯಾರು ಒಂದು ಚೆನ್ನಾಗಿ ಗೊತ್ತಿದೆ, ಯಾಕೆಂದರೆ ಅವರ ಒಡನಾಟ ನಂಗೆ 30 ವರ್ಷದಿಂದ ಒಡನಾಟ. ನನ್ನ ಮನೆ ಇರೋದಿಲ್ಲೇ 4 ಬ್ಲಾಕಲ್ಲಿ. ಇವತ್ತು ಶಾಸಕರ ಮನೆ ಎಲ್ಲಿದೆ ಕೇಳಿ, ಯಾರು ಜನಗಳು ಕೇಳಿ ಎಲ್ಲಿದೆ ಮನೆ ಅಂದ್ಬಿಟ್ಟು. ಮನೆ ಇಲ್ಲ, ಎಲ್ಲೋ ದೂರದಿಂದ 10-15 ಕಿಲೋಮೀಟರಿಂದ ಬರ್ತಾರೆ. ಶಾಸಕರು ಕೈಗೆ ಸಿಗಬೇಕು, ಫೋನಿಗೆ ಸಿಗಬೇಕು. ಈ ಥರ ಒಬ್ಬ ನಮ್ಮ ನಾಯಕ ಹೆಂಗಿರಬೇಕು, ನಮ್ಮ ಶಾಸಕರು ಹೆಂಗಿರಬೇಕು ಅಂತ ಜನಗಳು ತೀರ್ಮಾನ ಮಾಡ್ತಾರೆ. ಅದು ನಮಗೆ ಭಾಳ ಖುಷಿ ಆಗ್ತದೆ. ಎಲ್ಲ ಕಡೆ ನೀವು ನೋಡ್ತಾ ಇದ್ದಾರೆ, ನೀವು ಪ್ರಚಂಡ ಬಹುಮತ ಸಿಗ್ತಾ ಇದೆ ಸರ್. ನಾವು ಗೆಲ್ತೀವಿ 100 ಸತ್ಯ. ಎಷ್ಟು ಹಿಡಿದ್ರು ಸರ್ ನಿಮಗೆ? ಸರ್, 15 ಸಾವಿರ ಗೆಲ್ತೀವಿ. ಮೋದಿ ಬರ್ತಾರೆ, ಏನು ಬರ್ತಾರೆ ಮೋದಿ ರ್ಯಾಲಿಗೆ ಪ್ಲಾನ್ ಮಾಡ್ತಿದ್ದೀರಾ? ಮೋದಿ 6ನೇ ತಾರೀಕು ಜಯನಗರದಲ್ಲಿ 4 ಕಿಲೋಮೀಟರ್ ರ್ಯಾಲಿ ಮಾಡ್ತಾ ಇದ್ದಾರೆ. JP Nagar ಜಯನಗರ ತನಕ 4 ಕಿಲೋಮೀಟರ್ ರ್ಯಾಲಿ ಮಾಡ್ತಾ ಇದ್ದಾರೆ. ಮೋದಿ ಬಂದಮೇಲೆ ಅವ್ರ ಆಹ್ವಾನೇ ಬೇರೆ. ರಾಹುಲ್ ಗಾಂಧಿ ಬಂದರು, ಅವ್ರ ಕಾಲಕ್ಕೆ ಇದ್ದ ಕಡೆ ಏನಾಯ್ತು ಗೊತ್ತಿದೆಯಲ್ಲ ನಿಮಗೆ. ರಾಹುಲ್ ಗಾಂಧಿ ಜಯನಗರಕ್ಕೆ ಕಾಂಗ್ರೆಸ್ ಪರವಾಗಿ ಬಂದಿದ್ದಾರೆ, ಮೋದಿಯವರು BJP ಪರವಾಗಿ ರಾಮಮೂರ್ತಿ ಪರವಾಗಿ ಬರ್ತಾರೆ. ಯಾರು ಇದು ಯಾರು ಗೊತ್ತಿದೆ, ಸಮಸ್ತ ನಾಗರಿಕರಿಗೆ ಹೇಳ್ತಾ ಇದ್ದೀನಿ, ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ಜಯನಗರಕ್ಕೆ ಬರ್ತಾ ಇದ್ದಾರೆ. ದಯಮಾಡಿ ತಾವು ಬನ್ನಿ, ಅವರ ಮೋದಿಯವರವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇಡೀ ಬೆಂಗಳೂರು ಮಹಾಜನತೆಯ ಏನೋ ಒಂದು ನಾವು ಬಿಡುಗಡೆ ಮಾಡಿದ್ದೀವಿ. ಇವತ್ತು ನಾವು ಕೂಡ ಬಡವರಿಗೆ ಬೋಸ್ಕರ ಪ್ರಣಾಳಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದೀವಿ. ಉಚಿತವಾಗಿ ಹಾಲು ಕೊಡುವಂಥದ್ದು, ಯಾರಿಗೆ ನಮ್ಮ BPL ಕಾರ್ಡ್ ಅವ್ರಿಗೆ ಆಸ್ಪತ್ರೆ ಇರ್ಬೋದು, ಬಸ್ ಸೌಕರ್ಯ ಇರ್ಬೋದು, ಗ್ಯಾಸ್ ಇರ್ಬೋದು, ನಾವೆಲ್ಲ ಕೂಡ ಮಾಡಿದ್ದೀವಿ, ಮಾಡಿ ತೋರಿಸ್ತೀವಿ ಸರ್. ನಾವು ಯಾ ಸರ್, ಜಯನಗರ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಬೆಂಗಳೂರು 28 ಕ್ಷೇತ್ರ ಇದೆ, ಈ 28ರಲ್ಲಿ ಎಷ್ಟು ಗೆಲ್ಬೋದು BJP? 24 ಕ್ಷೇತ್ರ ನಾವು ಗೆಲ್ತೀವಿ ಸರ್. ನಾವು 24 ಕ್ಷೇತ್ರ ಗೆಲ್ತೀವಿ. ಕರ್ನಾಟಕದ ಮತ್ತೆ ನಾವು ಅಧಿಕಾರಕ್ಕೆ ನಾವು ಬರ್ತೀವಿ. ನಾವು ಬಹುಮತ ಬರುತ್ತೆ ಅನ್ನೋ 100% ಬರ್ಬೋದು ಸರ್. 125 ಸೀಟ್ ಬರುತ್ತೆ. ಎಸ್ ಸರ್. ಎಸ್ ಸರ್, ಒಳ್ಳೇದಾಗಲಿ, ಕಂಗ್ರಾಚುಲೇಷನ್ಸ್, ಒಳ್ಳೇದಾಗಲಿ ಸರ್ ನಿಮಗೆ. 10ನೇ ತಾರೀಕಿಗೆ ಎಲೆಕ್ಷನ್ ಇದೆ, 13ನೇ ತಾರೀಕು. ಎಸ್, ಇದಾಗಿತ್ತು CK ರಾಮಮೂರ್ತಿ ಅವರ ಮಾತುಗಳು. ಜಯನಗರದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ, May 10ನೇ ತಾರೀಕು ಚುನಾವಣೆ ಇದೆ, ತಪ್ಪದೆ ವೋಟ್ ಹಾಕಿ ನೀವೆಲ್ಲರೂ ಕೂಡ. May 13ನೇ ತಾರೀಕು ರಿಸಲ್ಟು, ಮತ್ತಷ್ಟು ಮಾಹಿತಿಗಾಗಿ ಕರ್ನಾಟಕ TVಯನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.